ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮೆದುವಾದ ಮೃದುವಾದ ರವೆ ಹೋಳಿಗೆ ಅಥವಾ ರವೆ ಒಬ್ಬಟ್ಟು. ಯಾವಾಗ್ಲೂ ಬೇಳೆನ ಉಪಯೋಗ ಮಾಡ್ತೇವೆ, ಒಮ್ಮೆ ರವೆನ ಉಪಯೋಗ ಮಾಡಿ ನೋಡಿ. ಮಾಡೋದ್ ಕೂಡ ತುಂಬಾನೇ ಸುಲಭ, ಯಾರ್ ಬೇಕಾದ್ರೂ ಮಾಡಬಹುದು. ಆಮೇಲೆ ರುಚಿಕರವಾಗಿ ಕೂಡ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ. ಪ್ರಯತ್ನ ಮಾಡಿ ನೋಡಿ. ಇಷ್ಟ ಆದ್ರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಮತ್ತು ಬೆಲ್ಲೈಕನ್ ನ ಪ್ರೆಸ್ ಮಾಡಿ, ತುಂಬಾನೇ ಮುಖ್ಯ. ಇದರಿಂದ ನನ್ನ ಹೊಸ ವಿಡಿಯೋ ರಿಲೀಸ್ ಆದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಈಗ ರವೆ ಹೋಳಿಗೆ ಅಥವಾ ರವೆ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇ ಸ್ಟೆಪ್ ಅಲ್ಲಿ ಕಣಕನ ತಯಾರಿ ಮಾಡ್ಕೋಬೇಕು. ದೊಡ್ಡದಾಗಿರೋದು ಬೌಲ್ ಅಥವಾ ಬಟ್ಲೆನ ತಗೊಳ್ಳಿ, ಸ್ವಲ್ಪ ದೊಡ್ಡದಾಗಿದ್ರೆ ಒಳ್ಳೇದು, ಹಿಟ್ಟನ್ನ ನಾದಲಿಕ್ಕೆ ಸುಲಭ ಆಗುತ್ತೆ. ಇದು ಮೈದಾ ಹಿಟ್ಟು, ಸುಮಾರು 300 grams ಅಷ್ಟು. ಇದು ಚಿಟಿಕೆಯಷ್ಟು ಉಪ್ಪು ಮತ್ತೆ ಅರಿಶಿನ. ಚೆನ್ನಾಗಿ ಕಲಸಿ ನೀರನ್ನ ಸೇರಿಸ್ಕೊಳಕ್ ಮುಂಚೆ, ಇದ್ರ ಕನ್ಸಿಸ್ಟೆನ್ಸಿ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ತೆಳುವಾಗಿರ್ಬೇಕು. ಸೊ ಸ್ವಲ್ಪ ನೀರನ್ನ ಹಾಕೊಳ್ತಾ ಕಲಸ್ಕೊಳ್ತಾ ಹೋಗಿ. ಸ್ಟಾರ್ಟಿಂಗ್ ಅಲ್ಲೇ ಎಣ್ಣೆ ಹಾಕಿ ನಾದೋದ್ ಬೇಡ. ಒಂದೊಂದ್ಸಲ ಏನಾಗೋಗುತ್ತೆ ಅಂದ್ರೆ, ಎಣ್ಣೆ ಏನಾದ್ರೂ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಮೈದೆ ಹಿಟ್ಟಲ್ಲಿ ಏನ್ ಜಿಗುಟ್ತಾನ ಇರುತ್ತಲ್ಲ ಅದು ಕಡಿಮೆ ಆಗೋಗುತ್ತೆ. ಅದಕ್ಕೋಸ್ಕರವಾಗಿ ಕೊನೆಯಲ್ಲಿ ಎಣ್ಣೆನ ಸೇರಿಸ್ಕೊಳ್ಳೋಣ. ಈಗ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು, ಇದು ತುಂಬಾನೇ ಮುಖ್ಯ. ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರಾ ಅಷ್ಟೇ ಚೆನ್ನಾಗಿ ಹೋಳಿಗೆ ತಟ್ಕೋಬಹುದು. ಕಡಿಮೆ ಅಂದ್ರೆ ಸುಮಾರು 3-4 ನಿಮಿಷದವರೆಗೂ ಚೆನ್ನಾಗಿ ನಾದ್ಕೋಬೇಕು. ನಾದದಷ್ಟು ಮೈದೆ ಹಿಟ್ಟಲ್ಲಿ ಜಿಗಟ್ತನ ಇರತ್ತಲ್ಲ ಅದು ಹೆಚ್ಚಾಗುತ್ತೆ. ಇದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಮುಚ್ಚಿಡಿ. ಕಡಿಮೆ ಅಂದ್ರೆ ಇದನ್ನ 1 hour ನೆನೆಯಕ್ ಬಿಡಬೇಕು, ರೆಸ್ಟ್ ಮಾಡಕ್ ಬಿಡಬೇಕು. ಇದು ನೆನೆಯಷ್ಟರಲ್ಲಿ ಹೂರ್ಣನ ತಯಾರಿ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಹಚ್ಕೊಂಡು ಸಣ್ಣ ಉರಿಯಲ್ಲಿ, ಲೋ ಫ್ಲೇಮ್ ನಲ್ಲಿ 1 tablespoon ಅಷ್ಟು ತುಪ್ಪ ದೊಡ್ಡ ಚಮಚದಲ್ಲಿ, ಇದು ಉಪ್ಪಿಟ್ಟು ರವೆ ಸುಮಾರು 1 glass ಅಷ್ಟು ಅಥವಾ ಸುಮಾರು 300 grams ಅಷ್ಟು. ಗ್ಲಾಸ್ ಲೆಕ್ಕ ಇಟ್ಕೊಳ್ಳಿ, ಅಳತೆ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಹೇಳಿರೋ ಅಳತೆಯಲ್ಲಿ ಮಾಡ್ಕೊಂಡ್ರೆ ಸುಮಾರು 20-25 ಒಳಗೆನ ಮಾಡ್ಕೋಬಹುದು. ಈಗ ಸಣ್ಣ ಉರಿಯಲ್ಲಿ ಇಟ್ಕೊಂಡು ರವೆನ ಸುಮಾರು 4-5 ನಿಮಿಷದವರೆಗೂ ಉರ್ಕೋಬೇಕು. ತುಂಬಾನೇ ಜಾಸ್ತಿ ಕೆಂಪಾಗಿ ಕಪ್ಪಾಗಿ ಉರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಸುವಾಸನೆ ಬರೋವರೆಗೂ ಉರ್ಕೊಂಡ್ರೆ ಸಾಕಾಗತ್ತೆ. ಮೊದ್ಲೇ ಹೇಳ್ದಂಗೆ ಆಗಾಗ ಕೈ ಆಡಿಸ್ತಾನೆ ಇರಿ. ಈಗ ರವೆನ ಉರಿದಿದ್ದಾಗಿದೆ, ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಗಸಗಸೆ 1 tablespoon ಅಷ್ಟು, ಇದು ಒಣಕೊಬ್ಬರಿ ತುರಿ 1/2 glass ಅಷ್ಟು. ಮೊದ್ಲೇ ಹೇಳ್ದಂಗೆ ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡ್ಲಿಕ್ಕೆ 1 cupನ ಅಥವಾ 1 glassನ ಉಪಯೋಗ ಮಾಡಿ ಸುಲಭ ಆಗುತ್ತೆ. ಈ ಪದಾರ್ಥಗಳನ್ನ ಹಾಕದ್ಮೇಲೆ ಮತ್ತೊಮ್ಮೆ 1-2 ನಿಮಿಷ ಉರ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ. ಈಗ ಈ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಹುರಿದಿದ್ದಾಗಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ, ಬೇರೆ ಬಟ್ಲಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಉರ್ದಿರ ಬಾಣಲೆಲೆ ಬಿಟ್ರೆ ಕೆಳಗಡೆ ರವೆ ಏನಿರುತ್ತಲ್ಲ ಅದು ತುಂಬಾನೇ ಜಾಸ್ತಿ ಕೆಂಪಾದಂಗಾಗುತ್ತೆ, ಸೀದೋಗಿರೋ ತರ ಆಗುತ್ತೆ. ಅದಕ್ಕೋಸ್ಕರವಾಗಿ ಉರ್ದಿರ ಬಾಣಲೆಯಿಂದ ತೆಗೆದು ಬೇರೆ ಬಟ್ಲೆಗೆ ಅಥವಾ ಪಾತ್ರೆಗೆ ಹಾಕೊಂಡ್ಬಿಡ್ಬೇಕು. ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ, ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ, ಪರವಾಗಿಲ್ಲ. ಯಾವ ಗ್ಲಾಸ್ ಅಲ್ಲಿ ನೀವು ರವೆನ ಅಳತೆ ಮಾಡ್ಕೊಂಡ್ರಲ್ಲ ಸೇಮ್ ಗ್ಲಾಸ್ ಅಲ್ಲಿ 2.5 glass ಅಷ್ಟು ನೀರು, 2 glass ಅಷ್ಟು ಬೆಲ್ಲ, ಸಿಹಿನ ನಿಮ್ಮ ಇಷ್ಟ ಪ್ರಕಾರ ಕೂಡ ಸೇರಿಸ್ಕೋಬಹುದು. ಇಷ್ಟ ಇದ್ರೆ ಇದ್ರ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಅಥವಾ ಸಿಹಿ ಜಾಸ್ತಿ ಇಷ್ಟ ಇಲ್ಲ ಅನ್ಸಿದ್ರೆ ಇದ್ರ ಕ್ವಾಂಟಿಟಿನ ಕಡಿಮೆ ಹಾಕೊಂಡ್ರು ಪರವಾಗಿಲ್ಲ, 2 glass ಹಾಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ಈ ಬೆಲ್ಲನ ಪಾಕ ತೆಗೆಯ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಕರಗಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಬೆಲ್ಲ ಕರಗಿದೆ, ಇದರಲ್ಲಿ ಕಲ್ಮಾಶ ಇರುತ್ತೆ, ಶೋಧಿಸ್ಕೊಂಬಿಡೋಣ. ಈಗ ಮತ್ತೊಮ್ಮೆ ಬೆಲ್ಲದ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ರವೆ ಮತ್ತು ಬೇರೆ ಪದಾರ್ಥಗಳನ್ನ ಹುರ್ಕೊಂಡಿದ್ದಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ರವೆನ ಹಾಕೊಳ್ಳುವಾಗ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ, ಒಂದ್ ಕೈಯಲ್ಲಿ ಕಲಿಸ್ತಾ ಇರಿ, ಒಂದ್ ಕೈಯಲ್ಲಿ ರವೆನ ಹಾಕೊಳ್ತಾ ಹೋಗಿ. ಎಲ್ಲ ರವೆನ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಮುಚ್ಚಳ ಮುಚ್ಚಿಟ್ಟು ಸುಮಾರು 1-2-3 ನಿಮಿಷ ಬೇಯಿಸ್ಕೋಬೇಕು ಲೋ ಫ್ಲೇಮ್ನಲ್ಲಿ. ಈಗ ಸುಮಾರು 1-2-3 ನಿಮಿಷ ಆದ್ಮೇಲೆ ಗಟ್ಟಿ ಬಂದಿದೆ. ಇವತ್ತು ನಾನು ಮಾಡ್ತಾ ಇರೋ ಹೋಳಿಗೆ ತುಂಬಾನೇ ಸೂಪರ್ ಸಾಫ್ಟ್ ಆಗಿರೋ ಹೋಳಿಗೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈಗ ಸಂಪೂರ್ಣವಾಗಿ ತಣ್ಣಗಾಗಬೇಕು, ಸ್ವಲ್ಪನೂ ಬಿಸಿ ಇರಬಾರ್ದು ಹೋಳಿಗೆ ಮಾಡ್ಕೊಳ್ಳೋವಾಗ. ಈಗ ಹೂರ್ಣ ತಣ್ಣಗಾಗಿದೆ ನೋಡಿ, ಇದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಸುಮಾರು 1 hour ಬೇಕಾಯಿತು ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ, ಅಥವಾ ಬೇಗನೆ ಮಾಡ್ಕೊಳಂಗಿದ್ರೆ ಫ್ಯಾನ್ ಕೆಳಗಿಡಿ ಬೇಗ ತಣ್ಣಗಾಗುತ್ತೆ. ಮಾಡೋವಾಗ ಏನಾದರೂ ಹೆಚ್ಚು ಕಡಿಮೆ ಆಗಿ ಹೂರ್ಣ ಏನಾದರೂ ತುಂಬಾನೇ ಜಾಸ್ತಿ ತೆಳುವಾದ್ರೆ ಮನೆಯಲ್ಲಿ ಹುರಿಗಡ್ಲೆ ಇದ್ರೆ ಅದನ್ನ ಪುಡಿ ಮಾಡಿ ಸೇರಿಸಿ ಕಲಸ್ಕೊಳ್ಳಿ, ಕರೆಕ್ಟ್ ಆಗಿ ಬರುತ್ತೆ. ಅಥವಾ ಹೂರ್ಣ ತುಂಬಾನೇ ಜಾಸ್ತಿ ಗಟ್ಟಿ ಆದ್ರೆ ಮತ್ತೊಮ್ಮೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ನೀರನ್ನ ಚಿಮುಕ್ಸಿ ಕಲಸ್ಕೊಳ್ಳಿ, ಸರಿ ಬರುತ್ತೆ. ನಾನು ದೊಡ್ಡ ಲಿಂಬೆಹಣ್ಣು ಗಾತ್ರದಷ್ಟು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ.
ಮಿಕ್ಕಿರೋದಕ್ಕೆ ಇದೇ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ಕಣಕ ಕೂಡ ಸುಮಾರು 1 ಅವರು ನೆನೆಯಕ್ಕೆ ಬಿಟ್ಟಿದ್ದೆ. ಸ್ವಲ್ಪ ಜಾಸ್ತಿ ನೆನೆಸ್ಕೊಳ್ಳೋದ್ರಿಂದ ಮೈದೆ ಹಿಟ್ಟಲ್ಲಿರೋ ಜಿಗಟ್ತನ ಜಾಸ್ತಿ ಆಗುತ್ತೆ, ಚೆನ್ನಾಗಿರುತ್ತೆ. ಮತ್ತೊಮ್ಮೆ ಸುಮಾರು 1-2 ನಿಮಿಷ ನಾದ್ಕೊಳ್ಳಿ. ಮೈದೆ ಹಿಟ್ಟು ಕೈಗೇನಾದರೂ ತುಂಬಾ ಜಾಸ್ತಿ ಅಂಟ್ಕೊಳ್ತಾ ಇದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಳ್ಳಿ. ಈಗ ಕಣಕ ಕೂಡ ತಯಾರಾಗಿದೆ, ಹೂರ್ಣ ಕೂಡ ತಯಾರಾಗಿದೆ. ಮುಂದಿನ ಸ್ಟೆಪ್ ಹೋಳಿಗೆನ ಮಾಡ್ಕೊಳ್ಳೋದು. ನಾನು ಪ್ಲಾಸ್ಟಿಕ್ ಪೇಪರ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಟರ್ ಪೇಪರ್, ಬಾಳೆ ಎಲೆ ಅಥವಾ ಬಟ್ಟೆ ಮೇಲೆ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಸುಲಭ ಆ ರೀತಿಯಾಗಿ ಮಾಡಿ. ಪ್ಲಾಸ್ಟಿಕ್ ಪೇಪರ್ ಮೇಲೆ ಮಾಡ್ಕೊಳ್ಳಂಗಿದ್ರೆ ಮೊದಲು ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ, ಕಚ್ಕೊಳ್ಳೋದಿಲ್ಲ. ಎಷ್ಟು ಹೂರ್ಣ ತಗೊಂಡಿರ್ತೀರಲ್ಲ ಅದರಲ್ಲಿ ಅರ್ಧ ಭಾಗದಷ್ಟು ಕಣಕನ ಉಪಯೋಗ ಮಾಡಬೇಕು. ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ನೋಡಿ, ಅದನ್ನೇ ಫಾಲೋ ಮಾಡಿ. ಸ್ಟಾರ್ಟಿಂಗಲ್ಲಿ ಕೈಯಲ್ಲಿ ಹರಡ್ಕೊಳ್ಳಿ, ಎಲ್ಲ ಭಾಗದಲ್ಲೂ ಸರಿಸಮಾನವಾಗಿ ಹರಡ್ಕೋಬೇಕು. ಮಧ್ಯದಿಂದ ಹರಡ್ತಾ ಬನ್ನಿ, ಕೊನೆಯಲ್ಲಿ ಜಾಸ್ತಿ ಮೈದೆ ಹಿಟ್ಟು ಕಾಣೋದಿಲ್ಲ. ಈಗ ಲಟ್ಟಣಿಗೆನ ಉಪಯೋಗ ಮಾಡಿ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ದಪ್ಪ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಮಾಡ್ಕೋಬೋದು. ಹಗುರವಾಗಿ ಲಟ್ಟಿಸ್ಕೊಳ್ಳಿ, ಎಲ್ಲಿ ಹೂರ್ಣ ಜಾಸ್ತಿ ಇದೆ ಅಲ್ಲಿ ನೋಡಿ ಅದರ ಪ್ರಕಾರವಾಗಿ ಲಟ್ಟಿಸ್ಕೋಬೇಕು. ಮುಖ್ಯವಾಗಿ ಮಧ್ಯದಿಂದ ಹರಡ್ತಾ ಬಂದರೆ ಕೊನೆಯಲ್ಲಿ ಜಾಸ್ತಿ ಮೈದಾ ಹಿಟ್ಟು ಕಾಣೋದಿಲ್ಲ. ಈಗಿದಾಗಿದೆ, ಹೆಂಚಿನ ಮೊದಲೇ ಕಾಯಕ್ಕಿಟ್ಟಿದ್ದೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಲೋ ಫ್ಲೇಮ್ಗಿಂತಲೂ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಈ ಹೋಳಿಗೆ ಚೆನ್ನಾಗಿ ಉಬ್ಬುತ್ತೆ ಕೂಡ. ಈಗಿದಾಗಿದೆ, ಈಗ ಮೆದುವಾದ ಮೃದುವಾದ ರವೆ ಹೋಳಿಗೆ ತಯಾರಾಗಿದೆ. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.